ನಮ್ಮ ಹಳ್ಳಿಲಿ ಒಂದು ಭಾಷೆ ಮಾತಾಡ್ತಾರೆ, ಮುಂಗಾರು ಮಳೆಗೆ ಸಿಕ್ಬೇಡ ಕೊನೆ ಭಾಷೆ ಆಗ್ಬೇಡ. ಸೊ ಎಲ್ಲ ನಮ್ಮ ಕುಟ್ಟಿ 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 ಎರಡು ಗಂಟೆ ಮೇಲೆ ಕುಟ್ಟಿದ್ದಾರೆ. ಎಷ್ಟು ತಮ್ಮ ಪೇಷನ್ಸ್ ಇದೆಯೋ ನನಗೆ ಗೊತ್ತಿಲ್ಲ. ಆದರೂ ಬಹಳ ಆಚಾರ ವಿಚಾರಗಳನ್ನ ನಾವೆಲ್ಲ ಸೇರಿ ಮೆಲುಕಾಕಿದ್ದೇವೆ. ವೇದಿಕೆ ಮೇಲೆ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ ಸಾಹೇಬರು, ಈಗ ತಾನೆ ಮಾತಾಡಿದಂತ ನಮ್ಮ ಬರಗೂರು ರಾಮಚಂದ್ರಪ್ಪನವರು, ಸಿದ್ದಿಯಾ ಸಾಹೇಬರು, ನಾಗಮೋಹನ್ ದಾಸ್ ಅವರು ಎಲ್ಲ ಕೂಡ, ರೇವಣ್ಣ ನಮ್ಮ ಉಗ್ರಪ್ಪನವರು ಎಲ್ಲ ಕೂಡ ಮಾತಾಡಿದ್ದಾರೆ. ವೇದಿಕೆಯಲ್ಲಿ ಸ್ವಾಮೀಜಿಗಳಿದ್ದಾರೆ, ಶಾಸಕ ಮಿತ್ರ ಅಂತ ಜಯಚಂದ್ರ ಅವರು, ರೇವಣ್ಣವರು, ಪ್ರಕಾಶ್ ಅವರು, ದಯಾನಂದ ಅವರು, ಬಹಳ ಜನ ಎಲ್ಲ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ತಾವು ನಮ್ಮ ಮಾತು ಕೇಳಬೇಕು ಅಂತ ತಾವು ಕೂತಿದ್ರಲ್ಲ, ತಮ್ಗೆಲ್ಲ ಒಂದು ನಮಸ್ಕಾರ. ಸಿಂಧ್ಯಾ ಸಾಹೇಬ್ರು ಕೇಳ್ತಾ ಇದ್ರೆ, ಏನು ನಿಮ್ಮಿಬ್ರಿಗೂ ಟೈಮ್ ಇದೆಯಾ ಅಂತ, ಇದನ್ನೇ ಇಲ್ಲ. ಇದೊಂಥರ ನಾವು ಜೈಲು ತಗಲಾಕೊಂಡಿದ್ವಿ. ಉಗ್ರಪ್ಪನವರ ಆಚಾರ ವಿಚಾರ ಅನೇಕ ಪ್ರಚಾರ ಕೂಡ ಈಗ ನಡೆದಿದೆ. ಆಂತರಿಕ ಸತ್ಯವರು ಕೂಡ ಹೊರಗಡೆ ಬಂದಿದೆ. ಸೊ ನಾನು ಬಹಳ ಸಂತೋಷ ಆಯ್ತು ನನಗೆ, ಬರಗೂರು ರಾಮಚಂದ್ರಪ್ಪನವರು, ಸಿಂಧ್ಯಾ ಸಾಹೇಬರು, ನಾಗಮೋಹನ್ ದಾಸ್ ಅವರು ಬಹಳ ವಿಚಾರಗಳನ್ನ ಅವರು ನಮ್ಗೆ ಇಟ್ಟರು. ರಾಜಕೀಯದವ್ರ ಭಾಷಣಕ್ಕಿಂತ ಇಂಥ ಭಾಷಣಗಳು ಕೇಳಿದ್ರೆ ನಮ್ಗೆ ಮೈಂಡ್ ರಿಫ್ರೆಶ್ಮೆಂಟ್ ಆಗ್ತದೆ. ಸಮತೋಲನವಾಗಿ ಸಾಂದರ್ಭಿಕವಾಗಿ ಅನೇಕ ವಿಚಾರಗಳನ್ನ ಅವರು ನಮ್ಗೆ ಪಾಠ ಹೇಳಿದ್ದಾರೆ. ನಾನು ಬಹಳ ಚಿಕ್ಕ ವಯಸ್ಸಿಗೆ ವಿಧಾನಸಭೆಗೆ ಬಂದೆ. ಉಗ್ರಪ್ಪನವರು ವಿದ್ಯಾರ್ಥಿ ನಾಯಕರಾಗಿದ್ರು. ನಮ್ಮ ಬರಗೂರು ರಾಮಚಂದ್ರಪ್ಪನವರು ಹೇಳಿದ್ರು, ಉಗ್ರಪ್ಪನವರ ಹೆಸರು ಉಗ್ರ ನರಸಿಂಹಸ್ವಾಮಿ. ಉಗ್ರಂ ವೀರಂ ಮಹಾವಿಷ್ಣು ಜ್ವಾಲಂತಂ ಸರ್ವತೋಮುಖಂ ನರಸಿಂಹಂ. ಉಗ್ರಂ ವೀರಂ ಮಹಾವಿಷ್ಣು ಜ್ವಾಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ನಮುತ್ರಂ ನಮ್ಯಾಮ್ಯಹಂ. ಹಂಗೆ ಉಗ್ರ ನರಸಿಂಹಂಗೆ ಇದೊಂದು ನಮಸ್ಕಾರ ಇವತ್ತು ಹೊಡಿತಾ ಇದ್ದೆ. ನನಗೆ ಎರಡು ವಿಚಾರ ಅವ್ರು ಹೇಳಿದ್ರು, ಹೆಚ್ಚು ಕಮ್ಮಿ ಆದ್ರೆ ನೆಕ್ಸಲೇಟ್ ಆಗ್ತಿದ್ದೆ, ಇಲ್ಲ ಅಂದ್ರೆ ಗುಂಡು ಹೊಡೆದು ಬಿಡ್ತಿದ್ದೆ ಅಂತ. ನೆಕ್ಸಲೈಟ್ ಇರಲಿ, ನಮ್ ಜೊತೆನು ಬೇಕಾದಷ್ಟು ರಾಜಕೀಯದ ಅನೇಕ ವಿಚಾರಗಳನ್ನ ಒಂದು ಉಗ್ರಪ್ಪನಲ್ಲಿ ನಾನು ಕಂಡಿದ್ದು ಬಹಳ ಅಂತರದಿಂದ ಅಂದ್ರೆ ಸಮಯ ಪ್ರಜ್ಞೆ. ಅನೇಕ ರಾಜಕಾರಣಿಗಳಿಗೆ ನಮ್ಮ ಪಕ್ಷಕ್ಕೆ, ನಾನು ಅವರೆಲ್ಲ ಜೊತೆ ಸೇರಿದ್ಮೇಲೆ ನಮ್ಮ ಪಕ್ಷಕ್ಕೆ ನಮ್ಮ ಸರ್ಕಾರಕ್ಕೆ ಅನೇಕ ಇಷ್ಟವಾದಂತಹ ಸಂದರ್ಭದಲ್ಲಿ ಬಹಳ ಪಿನ್ ಪಾಯಿಂಟ್ ನಮ್ಮ ಪಕ್ಷ ಮತ್ತು ಸಂಘಟನೆ ಜೊತೆಗೆ ಸರ್ಕಾರಕ್ಕೆ ಅನೇಕ ಸಲಹೆಗಳನ್ನ ಕೊಟ್ಟಿದ್ದನ್ನ ನಾನು ಈ ಸಂದರ್ಭದಲ್ಲಿ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಾನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದಿಸ್ತೇನೆ. ಮತ್ತು ಗುಂಡು ಹೇಳ್ತಿರಲ್ಲ, ಗುಂಡು ಹೊಡಿತಿದ್ದೆ ಅಂತ, ಖಂಡಿತ ರಾಜಕೀಯದಲ್ಲಿ ಮಾತಿನ ಗುಂಡುಗಳನ್ನ ಹೊರಗಡೆನೂ ಹೊಡೆದಿದ್ದಾರೆ, ವಿಧಾನಸೌಧನೂ ಹೊಡೆದಿದ್ದಾರೆ, ಎಲ್ಲಾ ಸಂದರ್ಭದಲ್ಲೂ ಕೂಡ ಅವರು ಹೊಡೆದಿದ್ದಾರೆ. ಅದ್ರಲ್ಲೇನು ಇಲ್ಲ ಅಂತ ಹೇಳಂಗಿಲ್ಲ. ನಾನು ಕಾರ್ಯಾಧ್ಯಕ್ಷನಾಗಿದ್ದೆ ಪಕ್ಷದಲ್ಲಿ, ದೇಶಪಾಂಡೆ ಅಧ್ಯಕ್ಷರಾಗಿದ್ರು, ಕಾರ್ಯಾಧ್ಯಕ್ಷ ಆಗಿದ್ದೆ. ಆಗ ಒಂದು ಸಣ್ಣ ಸಹಾಯ ಮಾಡುವಂತ ಅವಕಾಶ ಆಯ್ತು. ಮಲ್ಲಿಕಾರ್ಜುನ ಖರ್ಗೆಯವರು ವಿರೋಧ ಪಕ್ಷದ ನಾಯಕರು, ಹೆಂಗ್ ಮಾಡಕ್ಕಾಗ್ತದೆ ಅವ್ರು ವಿರೋಧ ಪಕ್ಷದ ನಾಯಕರು, ಸಿದ್ದರಾಮಯ್ಯ ಸಾಹೇಬರು ನನ್ ಬೇಡ ಅಂತ ಹೇಳಿದ್ರು. ಪಕ್ಷದ ಅಧ್ಯಕ್ಷರು ದೇಶಪಾಂಡೆ ಅವರು ಮಾಡಬೇಕಾದ ಪರಿಸ್ಥಿತಿ ಬಂತು. ಆ ಖರ್ಗೆಯವರು ಇನ್ನ ಇದ್ರು ಅಧ್ಯಕ್ಷರಾಗಿ, ಇದು ವಿರೋಧ ಪಕ್ಷದ ನಾಯಕರಾಗಿ.